ಸಂಶಯ ಕಾಣ್ತಾ ಇದೆ ಖಂಡಿತವಾಗಿ ಇದೊಂದು ಇದರ ಸೂತ್ರಧಾರ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಾದರೂ ಏನಾದರೂ ಒಂದು ಪ್ರಯೋಜನಗಳನ್ನು ಪಡ್ಕೊಳ್ಳುವಂತ ಹೇಳುವಂಥದ್ದು ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಒಂದು ನಾವು ತುಂಬ ಮೆಚ್ಚಬೇಕಾದ್ದು ದೇವೇಗೌಡರನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ದೇವೇಗೌಡರು ಎಲ್ಲಿಯೂ ಕೂಡ ಏನನ್ನು ಕೂಡ ಇಷ್ಟು ತನಕ ಮಾತ ಮಾತಾಡಿದ್ದನ್ನು ನಾವು ಕಾಣಲಿಲ್ಲ ಕಾರಣ ಏನು ಅಂತ ಹೇಳಿದರೆ ದೇವೇಗೌಡರು ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಕಾನೂನು ಎಲ್ಲರೂ ಮಾಯಿ ಮಾತಲ್ಲಿ ಎಲ್ಲರೂ ಹೇಳ್ತಾರೆ ಕಾನೂನು ತನ್ನದೇ ಹಾದಿಯನ್ನು ಕಾನೂನು ತಗೊಳ್ತದೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳುವಂಥದನ್ನೇ ಎಲ್ಲರೂ ಹೇಳ್ತಾರೆ ಆದರೆ ಆ ಕಾನೂನನ್ನು ತಿರುಚುವಂಥ ಪ್ರಯತ್ನಗಳನ್ನು ಮಾಡುವುದಂತರಲ್ಲಿ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಇರ್ಬೋದು ನಿಸೀಮರ್ ಅವರು ಅದನ್ನು ಮಾಡಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರು ಆಗಲಿ ಎಸ್ ಐ ಟಿ ಏನು ತನಿಖೆ ಉಂಟು ಅದನ್ನು ಮಾಡುವಂಥದ್ದು ಮಾಡಲಿ ಅಂತ ಹೇಳುವಂಥದ್ದನ್ನು ಹೇಳಿದರು ಆದರೆ ಅದರ ನಂತರ ದಿನಗಳಲ್ಲಿ ಒಂದು ರೀತಿಯಲ್ಲಿ ತಾವು ಫೇಲ್ಯೂರ್ ಆಗ್ತೇವೆ ಅಂತ ಹೇಳಿ ಆದಮೇಲೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಒಂದು ಕಾಂಗ್ರೆಸ್ನವರು ಡೆಸ್ಪರೇಟ್ ಮೂಡ್ನಲ್ಲಿ ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ಇದು ಓವರ್ ಆಲ್ ಸಿಚುವೇಶನ್ ಇವತ್ತಿನ ಸಿಚುವೇಶನ್ ರೇವಣ್ಣರನ್ನು ಭಾರಿ ಆಗಿ ಎಲ್ಲವನ್ನು ಮಾಡಿ ರೇವಣ್ಣರು ಅವರಿಗೆ ಬೇಕಾದಂಥ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡುವಂಥದ್ದು ಮತ್ತು ಪ್ರಜ್ವಲ್ ರೇವಣ್ಣ ಇಲ್ಲ ಅಂತ ಆದ ಕೂಡಲೇ ಯಾರ್ಯಾರು ಅದಕ್ಕೆ ಬೇಕೇ ಬೇಕು ಅಂತ ಹೇಳುವಂಥದಕ್ಕೆ ಬೇಕಾಗಿ ಅವರನ್ನು ಕೂಡ ಒಂದು ರೀತಿಯಲ್ಲಿ ಇದಕ್ಕೆ ಬಲಿಪೋಷ ಮಾಡಿದ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸರ್ ನಾವು ಭಾರಿ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಭಾರಿ ನೇರವಾಗಿ ಹೇಳಿದ್ದಾರೆ ಅಮಿತ್ ಶಾರು ನೇರವಾಗಿ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಇಷ್ಟು ದೊಡ್ಡ ಗಂಭೀರವಾದಂಥ ಆರೋಪ ಹೊತ್ತವರು ಅವರು ಮರುದಿನವೇ ವಿದೇಶಕ್ಕೆ ಹೋಗಿರುವಂಥದ್ದು ಇದೆಲ್ಲ ಬಾ ಬಾಹ್ಯವಾಗಿ ನೋಡಿದಾಗ ಏನೋ ಸಣ್ಣ ಪುಟ್ಟದ್ದು ಇರಬಹುದು ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇರುವಂಥ ಇಲ್ಲದ್ರೆ ಚುನಾವಣೆ ಮುಗಿದ ತಕ್ಷಣ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡಿದವರು ಒಂದಷ್ಟು ರೀತಿಯಲ್ಲಿ ತನಗೆ ಕೆಲಸ ಮಾಡಿದವರಿಗೆ ಒಂದು ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸುವಂಥ ಕೆಲಸ ಅಥವಾ ರೆಸ್ಟ್ ತಗೊಳ್ಳುವಂಥದ್ದು ಇಂಥದ್ದನ್ನು ಮಾಡು ಮಾಡುವಂಥದ್ದನ್ನು ಸ್ವದೇಶದಲ್ಲಿ ಇದ್ಕೊಂಡೇ ಮಾಡ್ತಾಯಿದ್ರು ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇರುವಂಥ ಒಂದು ಸಂಶಯದ ವಾತಾವರಣ ಆದರೆ ಅದಕ್ಕೆ ಬೇಕಾಗಿ ಇಡೀ ದೇವೇಗೌಡರ ಕುಟುಂಬವನ್ನೇ ಚಾರ್ಜ್ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ಹೇಳುವಂಥದ್ದು ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಡಿ ಕೆ ಶಿವಕುಮಾರಿಗೂ ಸಿದ್ದರಾಮಯ್ಯರಿಗೂ ಭಾರಿ ದೊಡ್ಡ ಟಾರ್ಗೆಟ್ ಅಲ್ಲ ಟಾರ್ಗೆಟ್ ಇರುವಂಥದ್ದು ದೇವೇಗೌಡರು ಕುಮಾರಸ್ವಾಮಿಯವರು ಟಾರ್ಗೆಟ್ ಅದಕ್ಕೆ ಬೇಕಾಗಿ ಪ್ರಜ್ವಲ್ ರೇವಣರನ್ನ ಅವರ ಹೆಸರಿನಲ್ಲಿ ಇವರನ್ನೆಲ್ಲ ಈಗ ಬಲಿಪೈಷ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಮಾಡಬೇಕು ಅಲ್ಲ ಈಗಾಗಲೇ ನೋಡಿ ಎನ್ ಡಿ ಎ ವತಿಯಿಂದ ಅವರೀಗ ಎನ್ ಡಿ ಎಲ್ಲಿ ಇಲ್ಲ ಆಲ್ರೆಡಿ ಅವರು ಎನ್ ಡಿ ಎಲ್ಲಿರುವಂಥದ್ದು ಜೆ ಡಿ ಎಸ್ ಜೆ ಡಿ ಎಸ್ಸೇ ಅವರನ್ನೀಗ ಸಸ್ಪೆನ್ಷನ್ ಮಾಡಿದ ಮೇಲೆ ಸೊ ಆಟೋಮೆಟಿಕಲಿ ಆ ಕ್ವಶನ್ ಬಿ ಜೆ ಪಿಯಿಂದ ರೈಸ್ ಆಗ್ತಾನೇ ಇಲ್ಲ ಆಗೋದೇ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಪಾರ್ಟ್ನರ್ ಎನ್ ಡಿ ಇದು ಜೆ ಡಿ ಎಸ್ ಎನ್ ಡಿ ಎ ಪಾರ್ಟ್ನರು ಎನ್ ಡಿ ಎ ಪಾರ್ಟ್ನರ್ ಇರುವಂಥ ಪಕ್ಷದಿಂದಲೇ ಅವರನ್ನು ಹೊರಗೆ ಹಾಕಿದ ಕಾರಣ ಆ ಎರಡನೇ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಸರ್ ಇದು 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 ಸರ್ ನನಗೆ ನನಗೆ ಅನ್ನಿಸ್ತಾ ಇರುವಂಥದ್ದು ಇದಕ್ಕೆಲ್ಲ ಒಂದು ರೀತಿಯಲ್ಲಿ ರಾಜಕಾರಣಿಗಳ ತೀವ್ರವಾದಂಥ ಪೈಪೋಟಿಯೇ ಇದಕ್ಕೆ ಕಾರಣ ಯಾವುದೋ ಒಬ್ಬ ರಾಜಕಾರಣಿಯನ್ನು ಮುಗಿಸಬೇಕು ಅಂತ ಹೇಳಿದರೆ ಬೇರೆ ಯಾವ ದಾರಿಯೂ ಸಿಕ್ಕಲಿಲ್ಲ ಅಂತ ಹೇಳಿದರೆ ಕೊನೆಯ ಅಸ್ತ್ರವಾಗಿ ಇದನ್ನು ಬಳಕೆ ಮಾಡುವಂಥದ್ದು ಇದೊಂದು ಅತ್ಯಂತ ನೀಚ ಕೃತ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದರ ಬಗ್ಗೆ ಇವತ್ತಿರುವಂಥ ಕಾನೂನುಗಳು ಅಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಇರ್ಬೋದು ಮತ್ತೊಂದು ಇರ್ಬೋದು ಇದು ಭಾರಿ ಒಂದು ಹರಿತವಾದಂಥ ಆಯುಧ ಇಲ್ಲ ಇವತ್ತು ಅದ ಕಾರಣ ಇದನ್ನು ಮಾಡುವಂಥದ್ದು ಮಾಡಿ ಈಗಾಗಲೇ ನೀವು ನೋಡಿ ಈ ಸಿ ಡಿ ಯಾರೆಲ್ಲ ಇದನ್ನು ಬೇರೆ ಬೇರೆ ಕಡೆ ಸರ್ಕ್ಯುಲೇಟ್ ಮಾಡ್ತಾರಾ ಅವರು ಪನಿಷ್ಮೆಂಟ್ಗೆ ಅರ್ಹರು ಈಗ ರಾಜ್ಯ ಸರ್ಕಾರ ಭಾರಿ ಗಂಭೀರವಾಗಿ ಆಲೋಚನೆ ಮಾಡ್ತಾಯಿದ್ರೆ ಅಥವಾ ಒಂದು ಮಹಿಳೆಯರ ಬಗ್ಗೆ ಗೌರವದಿಂದ ನಾವು ನಡ್ಕೊಳ್ಬೇಕು ಅಂತ ಹೇಳುವಂಥ ಅವರ ಭಾವನೆಗಳೇನಾದರೂ ಇದ್ದರೆ ಇದನ್ನು ಮಾಡಬೇಕಿತ್ತು ಅವರು ಇಮಿಡಿಯೇಟ್ ಒಂದೆರಡು ಮೂರು ಜನ ಯಾರು ಸರ್ಕ್ಯುಲೇಟ್ ಮಾಡಿದರೆ ಅವರನ್ನು ಹಿಡಿದು ಬಡ್ದು ಎಲ್ಲ ಒಳಗೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರೆ ರಾಜಕೀಯದಲ್ಲಿ ಇಂಥ ಸೀರಿಯಸ್ ಕೇಸುಗಳು ಕೂಡ ಡೈಲೀಟ್ ಆಗುವಂಥದ್ದು ನಾವು ನೋಡ್ತಾ ಇದ್ವಿ ಎಷ್ಟೋ ಸಂದರ್ಭದಲ್ಲಿ ಭಾರಿ ಸಣ್ಣ ಕೇಸು ಅದು ಭಾರಿ ಗಂಭೀರವಾದಂಥ ಪ್ರಕ್ರಿಯೆಗಳನ್ನು ಪಡ್ಕೊಳ್ಳುವಂಥದ್ದು ಈ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗುತ್ತಾ ಅದರ ಲಾಭ ಎಷ್ಟುಂಟ ಅದರ ಎರಡು ಪಟ್ಟು ಯಾರು ಈ ರೀತಿಯ ದುರುಳರು ಇದನ್ನು ಒಂದು ಉಪಯೋಗ ಮಾಡಿಕೊಳ್ಳುವರು ಹೆಚ್ಚು ಇದನ್ನು ಉಪಯೋಗ ಮಾಡಿಕೊಳ್ತಾರೆ ಡೈನಮೈಟ್ ಇದ್ದಂಗೆ ಎಲ್ಲೆಲ್ಲೋ ಬ್ಲಾಸ್ಟ್ ಮಾಡೋದರ ಬದಲು ಸಮಾಜವನ್ನೇ ಭಯೋತ್ಪಾದನೆಯಲ್ಲಿ ಬ್ಲಾಸ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವ ರೀತಿಯಲ್ಲಿ ಇದು ನಡೀತಾ ಇರುವಂಥದ್ದು ಸರ್ ನನಗೆ ನನಗೆ ಅನ್ನಿಸ್ತಿದೆ ಕಾನೂನುಗಳು ನೀವು ಶೇಷನ್ ಅಂತ ಎಲೆಕ್ಷನ್ ಕಮಿಷನರೂಪ ಕೇಳಿದ್ದೀರಿ ಅದರ ನಂತರ ಕೂಡ ಭಾರಿ ನಿಮ್ಮ ಎಲೆಕ್ಟ್ರೋರಲ್ ಇದಕ್ಕೆ ರೆಪ್ರೆಸೆಂಟೇಟಿವ್ ಪೀಪಲ್ಸ್ ಆ್ಯಕ್ಟ್ಗೆ ಸಾಕಷ್ಟು ಆಗಿದೆ ಆದರೆ ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ಆ ಇಂಪ್ಲಿಮೆಂಟ್ ಮಾಡುವಂಥ ಆಯುಧ ಅದು ಹರಿತಾ ಇದ್ದರೆ ಎಲ್ಲವೂ ಸರಿಯಾಗುತ್ತೆ ಇವತ್ತು ಯಾರೂ ಇಲ್ಲ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಎಲ್ಲಿವರೆಗೆ ನಡೀತದೆ ಅಂತ ಹೇಳಿದರೆ ಒಂದು ಹಂತದಲ್ಲಿ ತನ್ನ ಸ್ವಾರ್ಥಕ್ಕೆ ಏನು ಬೇಕಾದರೂ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥ ರಾಜನೀತಿ ಇವತ್ತು ಬಂದ ಕಾರಣ ಯಾರಿಗೂ ಅಧಿಕಾರಿಗಳು ಹಾಗೆ ಹಿಂದೆಲ್ಲ ಒಬ್ಬೊಬ್ಬ ಅಧಿಕಾರಿಗಳು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದ್ರು ಅಂತ ಹೇಳಿದ್ರೆ ಬೈ ದಿಸ್ ಟೈಮ್ ಒಂದಷ್ಟು ಮೆಜಾರಿಟಿ ಮೇಜರ್ ಆದಂತ ಒಂದು ವ್ಯವಸ್ಥೆಗಳಾಗ್ತಾ ಇತ್ತು ಇವತ್ತು ಅದು ನಡೀತಾನೆ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್